ರೈಬಾನ್ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಸಿಡಿಲು ಬಡಿದ ಪರಿಣಾಮ ಸಂಪೂರ್ಣ ಗುಡಿಸಲು ಸುಟ್ಟು ಭಸ್ಮವಾಗಿದ್ದು, ಘಟನಾ ಸ್ಥಳಕ್ಕೆ ರಾಯಬಾಗ್ ತಹಶೀಲ್ದಾರ್ ಕೆಎನ್ ರಾಜಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಸಿಡಿಲು ಬಡಿದು ಗುಡಿಸಲಿಗೆ ಬೆಂಕಿ ತಗುಲಿದ ಪರಿಣಾಮ ಗುಡಿಸಲು ಸಂಪೂರ್ಣ ಸುಟ್ಟು ಹೋಗಿದ್ದು, ಶನಿವಾರ ಸ್ಥಳಕ್ಕೆ ರಾಯಬಾಗ್ ತಹಶೀಲ್ದಾರ್ ಕೆಎನ್ ರಾಜಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಿರಡಿ ಗ್ರಾಮದ ಕೃಷ್ಣಾ ನದಿಯ ಹತ್ತಿರ ವಾಸವಿರುವ ಕೇದಾರಿ ಮಾಯಪ್ಪ ಕುಂಟೋಳಿ ಎಂಬುವರಿಗೆ ಈ ಗುಡಿಸಲು ಸೇರಿದ್ದು, ರಾತ್ರಿ ಏಕಾಏಕಿಯಾಗಿ ಬಿರುಗಾಳಿಯ ಜೊತೆಗೆ ಸಿಡಿಲು ಬಡಿದದ್ದರಿಂದ ಗುಡಿಸಲಿಗೆ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ತಕ್ಷಣ ಗುಡಿಸಲಿನಲ್ಲಿದ್ದ ಜಾನುವಾರುಗಳನ್ನು ಬಿಚ್ಚಿ ಹೊರಹಾಕಲಾಯಿತು. ರಾಯಬಾಗ್ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದರು. ಈ ಅವಘಡದಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನು ಹೊರತುಪಡಿಸಿ ಯಾವುದೇ ಜೀವ ಹಾಗೂ ಪ್ರಾಣಹಾನಿ ಸಂಭವಿಸಿಲ್ಲ. ಅಚ್ಚರಿಯ ಸಂಗತಿಯೆಂದರೆ ಬಿರಡಿ ಗ್ರಾಮದಲ್ಲಿ ಒಂದು ಹನಿಯೂ ಮಳೆಯಾಗಿಲ್ಲ, ಆದರೂ ಸಿಡಿಲು ಬಡಿದಿರುವುದೇ ವಿಶೇಷವಾಗಿದ್ದು ಇದು ಸ್ಥಳೀಯರ ಚರ್ಚೆಗೆ ಗ್ರಾಸವಾಗಿದೆ. ಕುಂಟೋಳಿ ಕುಂಟೋಳಿ ಸಮಯ 8:20 ರಾತ್ರಿ ಸಿಡಿಲು ಹೊಡೆದು ಜನವಾರ ಎಲ್ಲ ಜಾನುವಾರುಗಳಿಗೆ ಏನು ತೊಂದರೆ ಆಗಿಲ್ಲ, ಹಾನಿ ಆಗಿಲ್ಲ, ಜನವಾರ ಜೀವಹಾನಿ ಯಾವುದೂ ಆಗಿಲ್ಲ. ಗುಡಿಸಿಟ್ಟು ಗುಡಿಸಬೇಕು ಬಂದು ಇದನ್ನು ನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಶ್ರೀಧರ್ ಕುರ್ಜಿ, ವಿಎಂ ಪತ್ತಾರ್, ಗ್ರಾಮ ಲೆಕ್ಕಾಧಿಕಾರಿ ರೇಣುಕಾ ಕೋಟ್ರೆ, ಸತ್ವೀರ್ ಬೋರ್ಗಾಮೆ, ಶಂಕರ್ ನಿಡವನಿ, ಪಿಂಟು ಗವಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.